ಹಿರಿಯ ನಾಯಕರಾದಂಥ ಡಾಕ್ಟರ್ ಎನ್ಮೂರ್ತಿ ಅವರ ತಾಯಿಯವರ ಒಂದು ಸ್ಮರಣಾರ್ಥ ನಮ್ಮ ಮಾತಾಜಿ ತಿಮ್ಮಕ್ಕನವರ ಒಂದು ನೆನಪಿನಲ್ಲಿ ಇವತ್ತು ಮೂರ್ತಿಯವರು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ತಾಯಿಯ ನೆನಪಿನಲ್ಲಿ ಒಂದು ಉದ್ಯಾನವನ್ನು ಮತ್ತು ಸ್ಮಾರಕವನ್ನು ಇವತ್ತು ಕಟ್ಟಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಶ್ಲಾಘನೀಯ. ಈ ರೀತಿ ಇಡೀ ದಲಿತ ಚಳವಳಿಯನ್ನು ಈ ರೀತಿಯ ತಾಯಂದಿರ ನಿಟ್ಟುಸಿರು ಮತ್ತು ಕಣ್ಣೀರು ಈ ಚಳವಳಿಯನ್ನು ಕಟ್ಟಿದೆ. ಅವರ ತ್ಯಾಗ ಮತ್ತು ಬಲಿದಾನಗಳಿಗೆ ಯಾವುದೇ ಸರಿಸಾಟಿ ಇಲ್ಲ. ಯಾಕಂದರೆ ಸುಮಾರು 4 ದಶಕಗಳ ನಿರಂತರ ಹೋರಾಟದಲ್ಲಿ ತನ್ನ ಮಕ್ಕಳನ್ನು ಚಳವಳಿಗೆ ಕೊಟ್ಟಂಥ ಈ ಮಹಾತಾಯಿ, ಇಂಥ ಅನೇಕರು ಅವರ ತ್ಯಾಗದಿಂದ ಇವತ್ತು ಚಳವಳಿ ಇವತ್ತು ಇಡೀ ದೇಶವ್ಯಾಪಿ ಇವತ್ತು ನಡೀತಾ ಇರುವಂಥದ್ದು. ಹಾಗಾಗಿ ಇಡೀ ದಲಿತ ಚಳವಳಿಯ ಪರಂಪರೆಯನ್ನು ನೋಡಿದಾಗ ನಮ್ಮ ಕಣ್ಮುಂದೆ ಕಾಣ್ತಾ ಬರೋದು ತಾಯಿ ಸಾವಿತ್ರಿಬಾಯಿ ಪುಲೆ ಮತ್ತು ಮಾತೃಶ್ರೀ ರಮಾಬಾಯಿ ಮತ್ತು ಭೀಮಾಬಾಯಿ ಇವರ ತ್ಯಾಗವನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಇವತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರ ಪಡೆದಂತಹ ಒಂದು ಉನ್ನತ ಸ್ಥಾನ ಏನಿದೆಯಲ್ಲ, ಆ ಸ್ಥಾನಮಾನಗಳ ಹಿಂದೆ ಈ ತಾಯಂದಿರ ಬಹುದೊಡ್ಡ ಆಸರೆ ಇದೆ ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ತನ್ನ ತಾಯಿಯ ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನು ಈ ಒಂದು ಇಲ್ಲಿ ಏನೋ ಒಂದು ವನವನ್ನು ಕಟ್ಟೋದಕ್ಕೆ ಹೊರಟಿರುವಂಥ ಮತ್ತು ಅನೇಕರಿಗೆ ಒಂದು ನೆನಪಿನಲ್ಲಿ ಉಳಿಯುವಂಥ ಒಂದು ಕೆಲಸಕ್ಕೆ ಕೈ ತೊಡಗಿಸಿಕೊಂಡಿರುವಂಥ ಮೂರ್ತಿಯವರಿಗೆ ನಾನು ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೇನೆ. ಮತ್ತು ಇದೊಂದು ಆ ಎಲ್ಲ ದಲಿತ ಚಳವಳಿಯ ತಾಯಂದಿರ ಒಂದು ಹೋರಾಟದ ಒಂದು ವೀರ ಸೌಧ ಆಗಿ ಇಲ್ಲಿ ಅದು ಹೆಮ್ಮೆ ಬೆಳೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮನವಿ ಕೋರ್ಕೊಳ್ತೇನೆ. ಪುಣ್ಯಾತ್ಮರು 105 ವರ್ಷಗಳ ಕಾಲ ತಿಮ್ಮಕ್ಕ ಬದುಕಿ ಬಾಳಿ ಕರ್ನಾಟಕದಲ್ಲಿ 4 ದಶಕಗಳಲ್ಲಿ ಹೋರಾಟವನ್ನು ಮಾಡಿದಂಥ ಎನ್ಮೂರ್ತಿ ಅವರಿಗೆ ಜನ್ಮ ನೀಡಿದಂಥ ತಾಯಿ ತಿಮ್ಮಕ್ಕನವರು ಒಳ್ಳೆಯದಾಗಲಿ ಅವರ ಹೆಸರಿನಲ್ಲಿ ಉದ್ಯಾನವನ ಮತ್ತು ಸ್ಮಾರಕ ಭವನ ಏನು ಎನ್ಮೂರ್ತಿಯವರು ಕಟ್ಟಿಸ್ತಾ ಇದ್ದಾರೆ ಅದು ಐತಿಹಾಸಿಕ ಉಳಿಯಂತ ಆಗಲಿ, ಮುಂದಿನ ದಿನಗಳಲ್ಲಿ ಇದೊಂದು ಪ್ರವಾಸಿ ತಾಣವಾಗಿ ನಿರ್ಮಾಣ ಆದರೆ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಅಧ್ಯಯನ ಶಿಬಿರಗಳು ನಡೀಲಿ, ಈ ಸ್ಮಾರಕ ಭವನದಲ್ಲಿ ದಲಿತ ಚಳವಳಿ ಆಗುವುಗಳ ಬಗ್ಗೆ ಚರ್ಚೆ ಆಗಲಿ, ಅಧ್ಯಯನ ಶಿಬಿರಗಳು ಸಭೆ ಸಮಾರಂಭಗಳು ಸಭೆಗಳು ಎಲ್ಲ ಕೂಡ ನಡೀಲಿ ಅಂತ ಒಂದು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್ ಜೈ ಭಾರತ್. ಓಕೆ ಸರ್. ಈ ದಿನ ಚಿಕ್ಕಮಾರನಹಳ್ಳಿಯಲ್ಲಿ ನಮ್ಮ ತಾಯಿಯವರ ಜಮೀನಿನಲ್ಲಿ ಅವರ ಸ್ಮಾರಕ ಭವನ ಮತ್ತು ಉದ್ಯಾನವನವನ್ನು ಶಂಕುಸ್ಥಾಪನೆಯನ್ನು ಎಂ ಪಿಗಳಾದಂಥ ನಾರಾಯಣಸ್ವಾಮಿ ಅವರು, ಬಿ ಎಸ್ ಪಿಯ ಸಂಚಾಲಕರಾದ ಮಾರ್ಸಲ್ ಮುನಿಯಪ್ಪನವರು, ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾದ ಬಾವಳ್ಳಿ ಶಂಕರ್ ಅವರು, ಮತ್ತೊಬ್ಬ ಸ್ನೇಹಿತರಾದಂಥ ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ನಾಗವಾರ ಲಕ್ಷ್ಮೀನಾರಾಯಣ ಅವರು, ಮುಂದ್ರಾಜು ಅವರು, ಪಿ ಮೂರ್ತಿ ಅವರು, ಇನ್ನು ಅನೇಕ ಮುಖಂಡರುಗಳು ಹಿರಿಯರು ಗಣ್ಯರು ಆಗಮಿಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ನಮ್ಮ ತಾಯಿ 105 ವರ್ಷಗಳು ತುಂಬ ಆರೋಗ್ಯವಾಗಿದ್ದರು. ಅವರು ಬದುಕಿನ ದಿನಗಳಲ್ಲಿ ದಲಿತ ಚಳವಳಿ ಮತ್ತು ದಲಿತ ಸಂಘರ್ಷ ಸಮಿತಿನಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ, ರ್ಯಾಲಿಗಳಲ್ಲಿ, ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಾರೆ.
ರಸ್ತೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಬಾರಿ ಪೊಲೀಸ್ ಬಂಧನಕ್ಕೊಳಗಾಗಿದ್ದಾರೆ. ಮತ್ತು ದಲಿತ ಚಳವಳಿಗೆ ಅವರ ಸ್ವಂತ ಹಣವನ್ನು ದಲಿತ ಸಂಘರ್ಷ ಸಮಿತಿ ಕಾಯ್ಕೋದ್ರ ಮೂಲಕ ನಾನು ಹಲವು ಡಿಗ್ರಿ ಮಾಡಿದರೂ ಕೂಡ ಸರ್ಕಾರಿ ಉದ್ಯೋಗಕ್ಕೆ ಹೋಗಲೇಬೇಕು ಅಂತ ಎಷ್ಟೋ ತಾಯಿಗಳು ಒತ್ತಾಯ ಮಾಡ್ತಾರೆ. ಆದರೆ ನಾನು ಚಳವಳಿಗೆ ಇದ್ದಿದ್ದನ್ನು ಅವ್ರಿಗೆ ತುಂಬ ಸಂತೋಷ ನೀಡಿತ್ತು. ಮತ್ತು ಜನಸೇವೆ ಮತ್ತು ದಲಿತ ಚಳವಳಿ ಕಟ್ಟುವಂಥದ್ದು ಬಾಬಾ ಸಾಹೇಬರು, ಅಂಬೇಡ್ಕರ್ ಅವರು, ತಥಾಗತ ಗೌತಮ ಬುದ್ಧ, ಬಸವ, ಜಗಜ್ಯೋತಿ ಬಸವಣ್ಣ ಮುಂತಾದವರ ತತ್ವ ಸಿದ್ಧಾಂತಗಳಲ್ಲಿ ನಾವು ನಂಬಿಕೆ ಇಟ್ಟು ಹೋರಾಟ ಮಾಡ್ತಾ ಇದ್ದಾಗ ಅವರು ತೀರ ಬೆಂಬಲಿಸಿ ಅತೀವವಾಗಿ ಸಂಘಟನೆಯನ್ನು ಹಚ್ಚಿಕೊಂಡಿದ್ದರು. ನಮ್ಮ ದಲಿತ ಸಂಘ ಸಮಿತಿಯ ಸಂಸ್ಥಾಪಕರೊಬ್ಬರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ತೀರ ಸಂಬಂಧಿಯಾಗಿ ಅವರ ಒಡನಾಟ ಮತ್ತು ನಮ್ಮ ತಾಯಿಯವರಿಗೆ ಹೆಚ್ಚು ಗೌರವವನ್ನು ಅವರು ಕೊಡ್ತಾ ಇದ್ರು. ಅವ್ರ ಮೂಲ ಹರಿಯರಾದರೂ ಕೂಡ ಅವ್ರ ತಂದೆ ತಾಯಿ ಎಲ್ಲನೂ ಕೂಡ ಚಿಕ್ಕಮಾರನಹಳ್ಳಿಯಲ್ಲಿ ನಮ್ಮ ತಂದೆ ತಾಯಿ ಇಲ್ಲಿ ಹುಟ್ಟಿ ಇಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಊರಲ್ಲಿ ಅನೇಕ ಗುಡಿಸಲುಗಳಿದ್ದು ಅವೆಲ್ಲವನ್ನೂ ಕೂಡ ಇವತ್ತು ಒಳ್ಳೆ ಮನೆಗಳಾಗಿದ್ದಾವೆ. 150 ಜನ ಡಿಗ್ರಿ ಓದೋವಂಥವ್ರು ಇದ್ದಾರೆ, 40 ಜನ ಡಬಲ್ ಡಿಗ್ರಿ ಮಾಡುವಂಥ ಇದ್ದಾರೆ, ಸುಮಾರು 50 ಜನ ಉದ್ಯೋಗದಲ್ಲಿ ಹೋಗುವಂತಹ ಮನೆ ಮನೆಯಲ್ಲೂ ಕೂಡ ಒಂದು ಸ್ವಾವಲಂಬನೆ ಕಟ್ಟಿರುವಂತಹ ಒಂದು ಆದರ್ಶ ಗ್ರಾಮ ಅಂದರೆ ಚಿಕ್ಕಮಾರನಹಳ್ಳಿ. ಚಿಕ್ಕಮಾರನಹಳ್ಳಿ ಥರ ವಿದ್ಯಾವಂತರು ಇಲ್ಲಿರ್ತಕ್ಕಂಥ ಆದರ್ಶ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಬರಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಸಾರಬೇಕು ಅನ್ನೋದು ನಮ್ಮ ಮಹದಾಸೆಯಾಗಿದೆ. ಬಾಬಾ ಸಾಹೇಬರ ಹಿರದಾಸೆಗಳೇನಿದ್ದೋ ಈ ನಾಡನ್ನು ಸಾಂಸ್ಕೃತಿಕವಾಗಿ ಕಟ್ಟಬೇಕು, ಈ ನಾಡಿನಲ್ಲಿರ್ತಕ್ಕಂಥ ಹಸಿವು ವಿದ್ಯೆಯನ್ನು ಕೊಟ್ಟು ಹಸಿವಿನ ದಾಹವನ್ನು ನೀಗಿಸಬೇಕು ಮತ್ತು ಈ ಸಮಾಜವನ್ನು ಸಮಾನತೆ ಸಹಬಾಳ್ವೆ ಸಹೋದರತೆಯನ್ನು ತರೋದ್ರ ಮೂಲಕ ಭಾರತವನ್ನು ಅತ್ಯಂತ ಎತ್ತರಕ್ಕೆ ಜಗತ್ತಿನಲ್ಲಿ ಕೊಂಡೊಯ್ಯಬೇಕು ಅಂತ ಬಾಬಾ ಸಾಹೇಬರ ಅವತ್ತ ಮಹಾ ಭಾರತದ ಭಾಗ್ಯ ವಿಧಾತ ಆದಂಥ ಭಾರತರತ್ನ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಮೆರೆಸೋದ್ರೊಟ್ಟಿಗೆ ಇವತ್ತು ನಮ್ಮ ತಾಯಿಯವರ ಮಹಾಪರಿನಿರ್ವಾಣ ಹೊಂದಂಥ ದಿನ, 105 ವರ್ಷಗಳ ಅಗಲಿದಂಥ ದಿನ, ಮತ್ತು ಇವತ್ತು ಅವರ ಏನು ಅವರ ಕಾರ್ಯ ಕ್ರಿಯಾದಿಗಳು ನಡೀತವೆ ಅವೆಲ್ಲನೂ ಕೂಡ ನಾವು ಬುದ್ಧ ವಿಧಿವಿಧಾನಗಳಿಂದ ಬಿಕ್ಕುಗಳು ಬಂದು ನೆರವೇರಿಸ್ಕೊಟ್ಟಿದ್ದಾರೆ. ಆ ಬಿಕ್ಕುಗಳಿಗೂ ಕೂಡ ನಮ್ಮ ಬುದ್ಧಮ್ಮ ಅವರಿಗೆ ಕೃತಜ್ಞತೆಗಳನ್ನು ಹೇಳೋದ್ರ ಮೂಲಕ ಬೌದ್ಧ ಧರ್ಮ ಅಂದರೆ ಏನೂ ಅಲ್ಲ, ಅದು ಒಂದು ರೀತಿ ಮನುಷ್ಯನ ಜೀವನ ಕ್ರಮ. ಬೌದ್ಧ ಧರ್ಮ ಅಂದರೆ ಅವರ ಅಷ್ಟಮಾರ್ಗಗಳಲ್ಲಿ ಸರಿಯಾದ ಚಿಂತನೆ, ಸರಿಯಾದ ಮಾತು, ಸರಿಯಾದ ನಡವಳಿಕೆ, ಸರಿಯಾದ ಚಿತ್ತ, ಸರಿಯಾದ ಉದ್ಯೋಗ, ಸರಿಯಾದ ಆಲೋಚನೆ, ಈ ರೀತಿಯ ಒಂದು ಸಮಾನತೆಯ ಬುದ್ಧನ ಕನಸುಗಳೇನಿದ್ದೇವೆ, ಕರುಣೆ ಸಮಾನತೆ ಈ ಥರದ ಬುದ್ಧನ ವಿಚಾರಗಳು ಇದು ಮೂಲ ಅಸ್ಪೃಶ್ಯರ ಮೂಲ ಶೂದ್ರರ ಅಥವಾ ಮೂಲ ದಲಿತರ ಒಂದು ಧರ್ಮ ಇದು. ಆದ್ದರಿಂದ ಬಾಬಾ ಸಾಹೇಬರು ಮರಳಿ ಮನೆಗೆ ಅಂತ ಬೌದ್ಧ ಧರ್ಮಕ್ಕೆ ಹೋದರು. ಆದ್ದರಿಂದ ಯಾರಿಗೂ ಗೊಂದಲ ಬೇಡ, ಬೌದ್ಧ ಧರ್ಮ ಅಂದರೆ ದಲಿತರ ಮೂಲ ನಿವಾಸಿಗಳ ಬಹುಜನರ ಧರ್ಮ. ಈ ಧರ್ಮದ ಪ್ರಕಾರ ನಾವು ಅವರ ಎಲ್ಲ ಕ್ರಿಯಾದಿಗಳನ್ನು ಮಾಡಿದ್ದೇವೆ, ಮುಂದೆ ಕೂಡ ಅನುಸರಿಸ್ತೇವೆ. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನಾವು ಇನ್ನಷ್ಟು ನಮ್ಮ ತಾಯಿ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಅವರು ಕೊನೆಯವರೆಗೂ ಕೂಡ ಆರೋಗ್ಯವಾಗಿದ್ದರು, ಅತ್ಯಂತ ಚಟುವಟಿಕೆಯಾಗಿದ್ದರು, ಕ್ರಿಯಾಶೀಲವಾಗಿದ್ದರು, ಅವರು ಮಾತನಾಡ್ತಲೇ ಅಗಲಿದ್ರು. ಅವರ ಸ್ಫೂರ್ತಿಯಿಂದ ನಾವು ಈ ಚಳವಳಿಯನ್ನು ಮತ್ತಷ್ಟು ಹೆಚ್ಚು ಉತ್ಕಟವಾಗಿ ಉತ್ಕಟ ಆಲೋಚನೆಗಳು ಉತ್ಕಟ ಚಿಂತನೆಗಳು ಅನ್ನು ಕೈಗೊಂಡು ನಾವೆಲ್ಲನೂ ಕೂಡ ದಲಿತ ಚಳವಳಿಗಳು ಒಟ್ಟೊಟ್ಟಿಗೆ ನಾವೆಲ್ಲನೂ ಕಲಿತು ಮುಂದೆ ಒಂದು ದೊಡ್ಡ ಚಳವಳಿಯಾಗಿ ಮುನ್ನಡೆಸ್ತೇವೆ, ಇನ್ನಷ್ಟು ಚುರುಕಾಗ್ತವೆ ಅಂತ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ.